ಹಾಯ್ ಹಲೋ ನಮಸ್ಕಾರ, ಕರಾವಳಿ ಮಲ್ನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ. ಫ್ರೆಂಡ್ಸ್, ನಾ ಇವತ್ತಿದ್ದೀನಿ ಉಡುಪಿಯ ವೆಲಂಗಣಿ ಮಾತೆಯ ಪುಣ್ಯಕ್ಷೇತ್ರ ಕಲ್ಮಾಡಿಯಲ್ಲಿ. ಬನ್ನಿ ಫ್ರೆಂಡ್ಸ್, ಈ ಚರ್ಚ್ ಹೇಗಿದೆ ಅಂತ ನಾವು ನಿಮಗೆ ತೋರಿಸ್ತೀನಿ. ಉಡುಪಿಯಿಂದ ಕೇವಲ 3.6 ಕಿಲೋಮೀಟರ್ ದೂರದಲ್ಲಿ ಮಲ್ಪೆ ಬೀಚಿಗೆ ಹೋಗುವ ದಾರಿಯಲ್ಲಿ ಈ ಚರ್ಚ್ ನಿಮಗೆ ಸಿಗುತ್ತದೆ. ಈ ಚರ್ಚ್ ಹಡಗಿನ ಮಾದರಿಯಲ್ಲಿ ನಿರ್ಮಾಣವಾಗಿದೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಚರ್ಚಿನ ಪಕ್ಕದಲ್ಲಿ ಬೆಲ್ ಟವರ್ ಇದೆ. ಇದು ಲೈಟ್ ಹೌಸ್ ಮಾದರಿಯಂತೆ ನಿರ್ಮಾಣವಾಗಿದೆ. ಹಾಗೆ ಇಲ್ಲಿ ಒಂದು ಹಿತ್ತಾಳೆಯದ್ದು ಫ್ಲ್ಯಾಗ್ ಪೋಲ್ ಇದೆ. ಈ ಚರ್ಚ್ ವೆಲಂಗಣಿ ಮಾತೆ ಆರೋಗ್ಯ ಮಾತೆಗೆ ಸಮರ್ಪಿತವಾದ ಚರ್ಚ್ ಆಗಿದೆ. ಇಲ್ಲಿ ದೇಶ ವಿದೇಶಗಳಿಂದ ಜನರು, ಸರ್ವ ಧರ್ಮದ ಜನರು ಇಲ್ಲಿಗೆ ಬಂದು ತಮ್ಮ ಸಂಕಷ್ಟಗಳನ್ನು ದೂರ ಮಾಡಿರಿ ಎಂದು ಆರೋಗ್ಯ ಮಾತೆಯವರ ಹತ್ತಿರ ಕೇಳಿಕೊಳ್ಳುತ್ತಾರೆ. ಇಲ್ಲಿ ನನ್ನ ಮಗನಿಗಂತೂ ಫುಲ್ ಖುಷಿಯಾಗಿದೆ ಈ ಚರ್ಚ್ ನೋಡಿ. ಇಲ್ಲಿ ಸುತ್ತ ನೀರಿರೋದ್ರಿಂದ ಆ ನೀರಲ್ಲೇ ಅವನು ಆಟ ಆಡ್ತಾ ಇದ್ದಾನೆ. ಈ ಚರ್ಚನ್ನು ಸ್ಟೆಲ್ಲಾ ಮಾರಿಸ್ ಅಂದರೆ ಸಮುದ್ರ ತಾರೆ ಅಂತಲೂ ಕರೆಯುತ್ತಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ವೆಲಂಗಣಿ ಮಾತೆಯ ಪವಾಡ ಮೂರ್ತಿಯ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. ಇದನ್ನು ಜೂಮ್ ಮಾಡಿ ತೋರಿಸಿದ್ದೀನಿ. We'll be right back.
ವಿವಿಧ ಧಾರ್ಮಿಕ ವಸ್ತುಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ಉಡುಪಿಗೆ ಬರುವರು ಮಲ್ಪೆ ಹತ್ತಿರ ಇರುವ ಈ ಬೋಟ್ ಮಾದರಿಯ ಚರ್ಚನ್ನು ಭೇಟಿ ಕೊಡಲು ಮರೆಯದಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ನನ್ನ ಚಾನೆಲ್ಗೆ ಮರೆಯದಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.